ಈ ಬರದ ಕಾದಂಬರಿ ಮೊದಲು ಫಸ್ಟ್ ಡೈರೆಕ್ಷನ್ ಮಾಡ್ತಾರೆ ಅವರು. ಅದರಲ್ಲಿ ಆ ಕಾಲದಲ್ಲಿ ಈ ಥರ ಕೆಳಗೆ ನೋಡುವಂಥ ಕ್ಯಾಮ್ರಾ ಬರ್ತಾ ಇತ್ತು. ಆ ಕ್ಯಾಮ್ರಾ ಒಂದು 25-50 ಕ್ಯಾಮ್ರಾ ಇದ್ದು ಒಂದು ಶಾಟ್ ಇದ್ದಿದ್ದು. ಇವತ್ತುವರೆಗೂ ನನಗೆ ಒಬ್ಬ ಡೈರೆಕ್ಟರ್ ಆಗ ಆ ಶಾಟ್ನ ಮೈಕಾಗಲ್ಲ. ಆ್ಯಸ್ ಅ ಡೈರೆಕ್ಟರ್ ದ್ವಾರಕೀಶ್ ಅವರು ಕೊಟ್ಟಂತಹ ಚಿತ್ರಗಳು, ಆಮೇಲೆ ಆ್ಯಸ್ ಅ ಪ್ರೊಡ್ಯೂಸರ್ ಆಪ್ತಮಿತ್ರ ಅಂತ ಚಿತ್ರಗಳು. ಹಾಗಾಗಿ ಒಬ್ಬ ನಟನಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರ ಛಾಪನ್ನ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆ ಮಾಡಿದವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಈಗ ಅವ್ರನ್ನ ಅಲ್ಲಿ ನೋಡಿದಾಗ ಆಪ್ತಮಿತ್ರ ಅಲ್ಲಿ ಅವರು ಎಷ್ಟು ಜಾಲಿಯಾಗಿ ಎಲ್ಲರಿಗೂ ಓಡಾಡೋರು, ಎಷ್ಟು ಹ್ಯಾಪಿಯಾಗಿ ಅವರ ಏನೇ ಸಮಸ್ಯೆಗಳು ಏನೂ ಇದ್ದರೂ ಯಾವಾಗಲೂ ಖುಷಿ ಖುಷಿಯಾಗಿರೋ ಟ್ರೈ ಮಾಡೋರು, ಅದು ನನಗೆ ಭಾಳ ಇಷ್ಟ ಆಗ್ತಿತ್ತು. ಎಲ್ಲದಕ್ಕಿಂತ ಮುಖ್ಯ ರೀ, ಈಗ ಚಿತ್ರರಂಗದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಸೋಲು ರೀ. ಎಲ್ರಿಗೂ ಸೋಲು ತಕ್ಕೊಳಕ್ಕೆ ಆಗಲ್ಲ, ಸೋಲ್ತೀವಿ ಅನ್ನೋ ಒಂದೇ ಕಾರಕ್ಕೆ ಎಷ್ಟೊಂದು ಜನ ಪ್ರಯತ್ನನೇ ಮಾಡೋದು, ಎಲ್ಲಿ ಸೋತು ಬಿಡಿಸೋದು ಪ್ರಯತ್ನನೇ ಮಾಡಲ್ಲ ಜನ. ಆದರೆ ಅವ್ರು ನೋಡಿ, ಒಂದು ಸೋಲು 18 ವರ್ಷ ಸೋಲಿನ ನಂತರ ಒಂದು ಆಪ್ತಮಿತ್ರ ಕೊಡ್ತಾರೆ. 18 ವರ್ಷಗಳ ಸೋಲು ನಂತರ ಒಂದು ಆಪ್ತಮಿತ್ರ ಸಿಗುತ್ತೆ. ಅದು ಅಂದರೆ ಸೋಲಿಗೆ ಎದುರು ಓಡಲ್ಲ. ಅದು ದ್ವಾರಕೀಶ್, ನನಗೆ ಭಾಳ ಇಷ್ಟ ಆಗೋ ವಿಷಯ ಅದು. ಐ ಥಿಂಕ್ ದ್ವಾರಕೀಶ್ ಅವರ ಜೀವನದ ಸಂದೇಶ ಅದು ಅನ್ಸುತ್ತೆ. ಓಂಶೇ, ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ, ಇವ್ರದ್ದೊಂದು ಮನೆ ಇತ್ತು HSR ಲೇಔಟಲ್ಲಿ, ಅದರ ವಾಸ್ತುಶಿಲ್ಪ ಬಂದುಬಿಟ್ಟು ನಮ್ಮ ತಂದೆಯವ್ರದ್ದೇ. ಇವರ ಮಕ್ಕಳು ಕೂಡ ನಮಗೆ ತುಂಬ ಆಪ್ತರು, ಹಾಗಾಗಿ ಇದು ಒಂದು ನಮ್ಮ ಕುಟುಂಬನೇ. ಬಹಳ ಬಹಳ ಬೇಜಾರಾಗ್ತಿದೆ. ನಾನು ದ್ವಾರಕೀಶ್ ಸರ್ ಅವರನ್ನು ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವರು ಯಾವತ್ತೂ ಕೂಡ ಹಿಂದಿನ ದಿನಗಳ ಬಗ್ಗೆ ಮೆಲುಕು ಹಾಕ್ತಿರಲಿಲ್ಲ. ಅವರು ಕಂಡಿರತಕ್ಕಂಥ ಏರಿಳಿತಗಳು ಯಾರೂ ಬಹುಶಃ ಕಂಡಿಲ್ಲ. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅಂತ ನಾನು ಸಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಕುಟುಂಬದ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಏನು ಹೇಳೋದು ಗೊತ್ತಾಗಲ್ಲ. ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು. ನಮ್ಮಂಥ ಸಣ್ಣ ನಿರ್ಮಾಪಕರು ಇವನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ತುಂಬ ದೊಡ್ಡ ಸಾಧಕರು, ಸಾಧಕರು ನಟರು ಇದೆಲ್ಲದಕ್ಕಿಂತ ನಮ್ಮ ಮನೆಗೆ ತುಂಬ ಬೇಕಾದವರು. ತುಂಬ ಸಣ್ಣ ವಯಸ್ಸಿಂದ ಇವ್ರು ನೋಡ್ಕೊಂಡು ಬೆಳೆದಿದ್ವಿ. ನಮ್ಮ ಮನೆಗೆ ಬರೋರು ನನ್ನ ನಮ್ಮಪ್ಪನ ಮತ್ತು ದ್ವಾರಕೀಶ್ ಸರ್ ಅವರ ಒಂದು ಬಾಂಧವ್ಯ ನೋಡ್ಕೊಂಡು ಬೆಳೆದವ್ರು ನಾವು. ಒಂದು ದೊಡ್ಡ ಲಾಸ್ ಇಂಡಸ್ಟ್ರಿಗೆ, ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಥ್ಯಾಂಕ್ಸ್. ನಮಸ್ಕಾರ. ದ್ವಾರಕೀಶ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಚಿಕ್ಕ ಅನುಭವ ಕೂಡ ನನಗಾಗಿತ್ತು. ದುಬೈ ಬಾಬು ಇತ್ತೀಚೆಗೆ ವೆರಿ ರೀಸೆಂಟ್ಲಿ ಅಂದರೆ ಒಂದು 8 ತಿಂಗಳ ಮುಂಚೆ ಒಂದು ಹೊಸ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಅವ್ರ ಜೊತೆಗೆ ಕೂತ್ಕೊಂಡು ಕೇಳುವಂಥ ಒಂದು ಇವಾಗ ಇವತ್ತು ಅವ್ರು ಎಷ್ಟು ಅಪ್ಡೇಟ್ ಆಗಿದ್ರು, ಎಷ್ಟು ಎನರ್ಜಿ ಆಗಿದ್ರು ಅಂತಂದರೆ ಇವತ್ತಿನ ಎಲ್ಲ ಸಿನಿಮಾಗಳು ನೋಡೋರು ಅವ್ರು ಮಗ ಹೋಗಿ ಅವ್ರು ಹೋಮ್ ಥಿಯೇಟರ್ ಮಾಡ್ಕೊಡ್ತಾರೆ ಎವ್ರಿ ಡೇ ಸಿನಿಮಾ ನೋಡೋರು. ಬಟ್ ದ್ವಾರಕೀಶ್ ಅವ್ರು ಇಲ್ಲ ಅಂತ ಹೇಳೋದಕ್ಕಿಂತ ಅವರು ಮಾಡೋದ್ರ ಕೆಲಸಗಳನ್ನ ಇಟ್ಕೊಂಡು ನಾವೇನಾದ್ರು ಜೀವನದಲ್ಲಿ ಒಂದು ಸ್ವಲ್ಪ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಅವ್ರ ಫ್ಯಾಮಿಲಿಗೆ ದುಃಖದಕೊಳ್ಳೋ ಶಕ್ತಿ. ನಮ್ಮಿಂದ ಮರೆಯಾದಂಥ ದ್ವಾರಕೀಶ್ ಸರ್, ನಮ್ಮಿಂದ ಮರೆಯಲಾಗದಂಥ ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಭಾಳಷ್ಟು ಅಪಾರ. ಅವರು ಜೀವನದಲ್ಲಿ ಸೋಲು ಗೆಲುವು, ಗೆಲುವು ಸೋಲು ಸಿಕ್ಕಾಪಟ್ಲೆ ನಮ್ಮ ಸಹಕಲಾವಿದರು ನೋಡ್ಕೊಂಡು ಬಂದಾಗ ದ್ವಾರಕೀಶ್ ಅವರು ಅಂತ ಪಟ್ಟ ಕಷ್ಟ ಇದೆಯಲ್ಲ, ಯಾರೂ ಮಾಡಿಲ್ಲ ಅಂತ ನನ್ನ ಗೆದ್ದಿದ್ದಾರೆ, ಗೆದ್ದು ಸೋತಿದ್ದಾರೆ, ಮತ್ತೆ ಗೆದ್ದಿದ್ದಾರೆ. ಅವರು ಇವತ್ತು ದೈಹಿಕವಾಗಿ ನಮ್ಮಿಂದ ಕಣ್ಮರೆಯಾದರು. ಅವರು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಮರೆಯಲಾಗದಂಥ ಮಾಣಕ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಮನೆಯವರು ಒಂದು 8-10 ತಿಂಗಳ ಹಿಂದೆ ದ್ವಾರಕೀಶ್ ಅವ್ರನ್ನ ನೋಡಬೇಕು ಅಂತ ಈಗಿನ ಮನೆಗೆ ಹೋಗಿದ್ವಿ. ಆ ದಿನ ಅವ್ರು ಮಾತಾಡಿದ್ದಿದೆಯಲ್ಲ, ಸಿನಿಮಾ ಬಿಟ್ಟರೆ ಸಿನಿಮಾ ಸಿನಿಮಾ ಸಿನಿಮಾ, ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡ್ತಿದ್ದೆ. ಮೇರ್ ಮುತ್ತಣ್ಣ ಆ ಚಿತ್ರ ಮಾಡುವಾಗ 80,000 ರೂಪಾಯಿ ನಾನು ಆ ಚಿತ್ರ ನಿರ್ಮಾಣಕ್ಕಾಗಿದ್ದು. ನನಗೆ ರಾಜ್ಕುಮಾರ್ ಸರ್, ಪಾರ್ವತಮ್ಮ ಅಮ್ಮ ಕೊಟ್ಟಂಥ ಸಹಕಾರ ನಾನು ಯಾವತ್ತೂ ಮರೆಯಲಿಲ್ಲ. ಅಲ್ಲಿಂದ ನನ್ನ ಒಂದು ನಿರ್ಮಾಣದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ನಂತರ ನಿರ್ದೇಶಕರಾಗಿ ವಿಷ್ಣುವರ್ಧನ್ ಸರ್ ಮಾಡಿದರು. ಆ್ಯಂಡ್ ನನಗೆ ಒಂದು ಅನುಭವ ಏನು ಅಂತಂದರೆ, ನಾನು ನನ್ನ ವೈಫು ಮಾತಾಡುವಾಗ ಅವರು ಮನೆಯಲ್ಲಿ ಅವರು ಮೇಯರ್ ಮುತ್ತಣ್ಣ ಮತ್ತು ಅವರ ಕಷ್ಟಗಳು ಬರೀ ಸಿನಿಮಾ ಬಗ್ಗೆ ಮಾತಾಡಿರುವುದು, ಬೇರೆ ಏನೂ ಅವರಲ್ಲಿ ಇರಲಿಲ್ಲ. ಇಂದ ದ್ವಾರಕೀಶ್ ಅವರು ಅವರ ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ನಾನು ರಾಯರು ಬಂದಿರೋ ಮಾವನ ಮನೆಗೆ
ಮಲಯಾಳಂ ಚಿತ್ರಂ ರೀಮೇಕ್ ಅದು. ನಾನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಶೂಟಿಂಗ್ ಸೆಟ್ಟಲ್ಲಿದ್ದೆ. ಆಗ ದ್ವಾರಕೇಶ್ ಸರ್ ಬಂದು ಒಂದು 8 ದಿವಸ ಶೂಟಿಂಗ್ ಬರುತ್ತೆ, ನೀನು ಮಾಡು, ಚೆನ್ನಾಗಿದೆ ಪಾತ್ರ, ಸೋಲೋ ಪಾತ್ರ ಇದೆ, ವಿಷ್ಣುವರ್ಧನ್ ಅವ್ರ ಹತ್ರ ಸೋಲೋ ಫೈಟ್ ಇದೆ, ಸೀನ್ಗಳಿದೆ, ಹೀರೋಯಿನ್ ಕಾಂಬಿನೇಷನ್ ಅಂತ ಹೇಳಿದಾಗ ನಾನು ಇವತ್ತಿನ ದಿವಸ ಆ ಚಿತ್ರನ ಅವರು ನಡೆಸಿದಂಥ ನನ್ನನ್ನು ನಡೆಸ್ಕೊಂಡ ರೀತಿ ಅವರು ಕೊಟ್ಟ ಒಂದು ನನ್ನ ಪ್ರೋತ್ಸಾಹ ಇವತ್ತು ನಾನು ದ್ವಾರಕೇಶ್ ಸರ್ ನಾನು ಮರೆಯೋದಿಲ್ಲ. ಇದು ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ದ್ವಾರಕೇಶ್ ಅವರ ಕೊಡುಗೆ ಅಪಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಯವರಿಗೆ ಯೋಗಿ ಅವ್ರ ತಂದೆಯವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆ ಯೋಗಿ ಮತ್ತು ಅವ್ರ ಮಕ್ಕಳಿಗೆ ಒಂದು ಧೈರ್ಯ ಬರಲಿ ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಮನೆಯ ಒಬ್ಬ ಹಿರಿಯನನ್ನು ಕಳ್ಕೊಂಡಷ್ಟು ನೋವು ನಮಗಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಇದೊಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರೂ ತಪ್ಪಿಲ್ಲ. ಅವರು ಮಾಡಿದಂಥ ಸಿನಿಮಾಗಳು ಅದನ್ನು ನೋಡಿ ನಾವು ಸಾಕಷ್ಟು ಕಲ್ತ್ಕೊಳ್ಬಹುದು. ಜೊತೆಗೆ ಅವರ ಒಂದು ದಾರಿ, ಅವ್ರು ನಡೆದು ಬಂದ ದಾರಿ ಇದೆಯಲ್ಲ, ಅದರಲ್ಲಿ ಕಷ್ಟ ಸುಖ ಎರಡೂ ಇತ್ತು. ಅದರಿಂದ ನಮ್ಮ ಯುವ ಪೀಳಿಗೆ, ಇವತ್ತಿನ ಯುವ ಪೀಳಿಗೆ ಸಾಕಷ್ಟು ಕಲಿಬಹುದು. ಇಷ್ಟೇ ನನ್ನ ಕೈಲಿ ಹೇಳೋಕ್ಕೆ ಸಾಧ್ಯತೆ ಇರೋದು. ಅವ್ರನ್ನ ಕಳ್ಕೊಂಡಿದ್ದೀವಿ, ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಈ ನೋವನ್ನು ಭರಿಸೋ ಶಕ್ತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಚಿತ್ರ ರಸಿಕರಿಗೆ ಮತ್ತು ಅವರ ಮನೆಯವರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ದ್ವಾರಕೀಶ್ ಸರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ಸ್, ಈಸ್ ಎ ಗ್ರೇಟೆಸ್ಟ್ ಕಾಮಿಡಿಯನ್, ಈಸ್ ಎ ಲೆಜೆಂಡ್. ನನಗೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರ ಕಲಾಕಾರಲ್ಲಿ ಒಬ್ಬ ನಿರ್ಮಾಪಕನ ಪಾತ್ರ ಅಂದಾಗ ನಾನು ಅವ್ರ ಹತ್ರ ಹೋಗಿ ಕತೆ ಹೇಳಿ ಹೇಳಿದಾಗ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದೀಯಾ ರಾಜ, ಒಳ್ಳೇದಾಗಲಿ, ಕುಸೆ ಅಂತ ಅನ್ನೋದು, ತುಂಬ ಎಫರ್ಟ್ಸ್ ಹಾಕಿದ್ಯಾ, ನಿನ್ನ ಕೈಲಿ ಆಗುತ್ತೆ, ನಿರ್ದೇಶನ ಮಾಡು ಅಂತೇಳಿ ಬೆನ್ನು ತಟ್ಟಿ ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಅದು ನನ್ನ ಅದೃಷ್ಟ. ಅಂಥ ಲೆಜೆಂಡ್ಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು, ನನ್ನ ನಿರ್ಮಾಣದಲ್ಲಿ ಅವ್ರು ನಡೆಸೋದು ನಿಜವಾಗ್ಲೂ ನನ್ನ ಅದೃಷ್ಟ, ನನ್ನ ಸೌಭಾಗ್ಯ. ಅವ್ರ ಜೊತೆ ಪ್ರತಿ ಒಂದು ನಿರ್ಮಾಪಕನ ಪಾತ್ರ ಆಗಿರೋದ್ರಿಂದ ಪ್ರತಿದಿನ ನಮ್ಮ ಜೊತೆ ಏನಾದರೂ ಒಂದು ಹಂಚ್ಕೊಳ್ಳೋರು, ಅವರ ಎಕ್ಸ್ಪೀರಿಯೆನ್ಸಸ್ ಆ್ಯಸ್ ಎ ಪ್ರೊಡ್ಯೂಸರ್, ಆ ಚಾಲೆಂಜಿಂಗು ನೇಚರ್ ಅವ್ರದ್ದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ನೆವರ್ ಸೇ ನೆವರ್ ಗಿವ್ ಅಪ್ ಅನ್ನೋದನ್ನು ಅವರಿಂದ ಕಲ್ತಿದ್ದೀನಿ. ನಮಗೆಲ್ಲ ಪ್ರೊಡ್ಯೂಸರ್ ಆಗೋದಕ್ಕೆ ಅವರೇ ಇನ್ಸ್ಪಿರೇಷನ್. ಒಂಥರ ಏನೋ ಒಂದು ಕಥೆನ ನಾವು ಹೇಳಬೇಕಾದಾಗ ಅಷ್ಟು ಚಾಲೆಂಜಿಂಗ್ ಆಗಿ ಅವರು ಹೊರದೇಶಗಳಲ್ಲೆಲ್ಲ ಹೋಗಿ ಮೊದಲನೇ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸೊ ಅಂಥವ್ರ ಆ್ಯಂಡ್ ಐ ಶುಡ್ ರಿಮೆಂಬರ್ ಯೋಗೀಶ್ ದ್ವಾರಕೀಶ್. ನನ್ನ ಕಾಮಿಡಿ ಧಾರಾವಾಹಿ ಅಂತ ನಾನು ಸೀರಿಯಸ್ ಪಾತ್ರಗಳನ್ನ, ಎಕ್ಸ್ಪೆರಿಮೆಂಟೆಡ್ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಆ ಸಿನಿಮಾಗಳಿಂದ ವಿಭಿನ್ನವಾಗಿ ಒಂದು ಕಾಮಿಡಿನೇ ಟ್ರೈ ಮಾಡು ಅಂತೇಳಿ ಸೀರಿಯಲ್ಗೆ ಕರೆಸಿದ್ರು. ಆ ಟೈಮಲ್ಲಿ ದ್ವಾರಕೀಶ್ ಸರ್ ಕೂಡ ಬೆನ್ನು ತಟ್ಟಿ ನಿನ್ನ ಕೈಯಲ್ಲಿ ಕಾಮಿಡಿ ಸಾಧ್ಯ ಆಗುತ್ತೆ ಅಂತ ಮಾಡು ಅಂತ ಹೇಳಿದ್ದಕ್ಕೆ ಇವತ್ತಿನ ದಿನ ಇಷ್ಟು ಹಲವಾರು ಚಿತ್ರಗಳಲ್ಲಿ ಹಲವಾರು ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀನಿ. ಸೊ ಹಂಗಾಗಿ ಅವರ ದ್ವಾರಕೀಶ್ ಸರ್ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಅವ್ರ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.